नमस्कार सोनी नाइन न्यूज के स्वागत नानु सोनिका सोनी नाइन न्यूज बीदर सुद्दि वाहिनी व्यवस्थापक निर्देशक संपादक देवेंद्र रामचंद्र सोनी सोनी नाइन न्यूज बीदर सुद्दि वाहिनी वीक्षक एनएक्सटी केबल ऑपरेटर सेरिदंते नाडिन समस्त जनतेगे श्रीकृष्ण जन्माष्टमी हार्दिक शुभाशयगळु कोरिदारे। मोदलिगे मुख्यांशगळु बीदर नगर सभी चुनाव वार्ड संख्य 32 बीजेपी अभ्यर्थी सुमित्रा दुंडप्प दलवी परवा मतयाचित केंद्र सचिव भगवंत खूबा। बीदर नगर सभी चुनाव वार्ड संख्य 26 जेडीएस अभ्यर्थी लक्ष्मी दंडी परवा मतयाचित माजी सचिव बीदर दक्षिण शासक बंडप्प। बीदर नगर सभी चुनाव वार्ड संख्य 32 कांग्रेस अभ्यर्थी ज्योति सूरजगुम्मे परवा मतयाचित कांग्रेस मुखंड 100 हासिगे ताई मत्तु मक्कळ आरोग्य आस्पत्रेयल्लि 1 कोटि रूपायि वेच्चद डिजिटल एक्सरे यंत्र उद्घाटिसिद बीदर शासक रहीम खान। बीदर नगर सभी चुनाव वार्ड संख्य 32 जेडीएस अभ्यर्थी रोहिणा अस्मिन परवा मतयाचित बीदर दक्षिण शासक बंडप्प काशंपुर। बीदर नूतन नगर पोलिस ठाणे पीएसआई श्रीमती तस्लिमर नेतृत्व में इब्बरु मोटर सैकल कल्लर बंधिसिद पोलिसरु। ड्रीम्स आस्पत्रेयल्लि पीएफटी परीक्षे चालने नीडिद जिलाधिकारी रामचंद्रन। ಸುದ್ದಿಯ ವಿವರಗಳು ಕೇಂದ್ರ ನವೀಕರಿಸಬಹುದಾದ ಮೂಲ ಇಂಧನ ಹಾಗೂ ರಸಗೊಬ್ಬರ ಮತ್ತು ರಾಸಾಯನಿಕ ಖಾತೆ ರಾಜ್ಯ ಖಾತೆ ಸಚಿವರಾದ ಭಗವಂತ ಖೂಬ ಅವರು ಸೆಪ್ಟೆಂಬರ್ 3 ರಂದು ನಡೆಯಲಿರುವ ಬೀದರ್ ನಗರ ಸಭೆ ವಾರ್ಡ್ ಸಂಖ್ಯೆ 26 ಹಾಗೂ 32 ರಲ್ಲಿ ಸ್ಪರ್ಧಿಸಿರುವ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾದ ಶ್ರೀಮತಿ ಸುಮಿತ್ರಾ ಸೂರ್ಯವಂಶಿ ಹಾಗೂ ಶ್ರೀಮತಿ ಸುಮಿತ್ರಾ ದುಂಡಪ್ಪ ದಳವೆಯವರ ಪರವಾಗಿ ಬೀದರ್ ನಗರದ ಹೂಗೇರಿ ಲಾಡ್ಗೇರಿ ಚನ್ನಬಸವನಗರ ಮೈಲೂರು ಹಳೆ ಮೈಲೂರು ಗಾಂಧಿನಗರದಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು। ಈ ಸಂದರ್ಭದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವರಾದ ಭಗವಂತ ಖೂಬ ಅವರು ಮಾತನಾಡುತ್ತಾ ಬೀದರ್ ನಗರಸಭೆಯಲ್ಲಿ ಎಲ್ಲರ ಕೆಲಸಗಳು ಆಗಬೇಕಾದರೆ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಿ ದುರಾಡಳಿತಕ್ಕೆ ನಾಂದಿ ಹಾಡಬೇಕಾಗಿದೆ। ಹಾಗಾಗಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವುದು ಅವಶ್ಯಕವಾಗಿದೆ ಹಾಗೆ ಬಿಜೆಪಿ ಅಭ್ಯರ್ಥಿಗಳು ಸಹ ಗೆಲ್ಲುವ ನಿರೀಕ್ಷೆ ನನಗಿದೆ ಎಂದು ಕೇಂದ್ರ ಸಚಿವರು ತಿಳಿಸಿದರು। ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕುಪುರೆ ಅವರು ಮಾತನಾಡುತ್ತಾ ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದೆ ಹೀಗಾಗಿ ಬೀದರ್ ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 26 ಮತ್ತು 32 ರ ಬಿಜೆಪಿ ಅಭ್ಯರ್ಥಿಗಳಿಗೆ ಮತದಾರರು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದರು। ಬೀದರ್ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗೆ ಅವರು ಮಾತನಾಡುತ್ತಾ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32 ರ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸಬೇಕೆಂದು ಕೋರಿದರು। ಈ ಸಂದರ್ಭದಲ್ಲಿ ಎಂಎಲ್ಸಿ ರಘುನಾಥರಾವ್ ಮಲ್ಕಪುರೆ ಕೆಎಸ್ಐಡಿಸಿ ಅಧ್ಯಕ್ಷರಾದ ಶೈಲೇಂದ್ರ ಬೆಳ್ದಳೆ ಬುಡಾ ಅಧ್ಯಕ್ಷರಾದ ಬಾಬು ವಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಂಪಳ್ಳಿ ನಗರ ಅಧ್ಯಕ್ಷರಾದ ಹಣಮಂತಪುಳ್ಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ್ ಹೊಕ್ರಣೆ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್ ಠೋಣೆ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಲುಂಬಣಿ ಗೌತಮ್ ಮುಖಂಡದ ಅನಿಲ್ ರಾಜಗಿರ ಸುನಿಲ್ ಗೌಳಿ ಪ್ರಫುಲ್ ಸೋನಿ ಶಿವರಾಜ್ ಕುದುರೆ ಶಶಿ ಹೊಸಳ್ಳಿ ರಾಜರಾಮ್ ಚಿಟ್ಟ ಪ್ರಭು ಶೆಟ್ಟಿ ಸುನಿಲ್ ದಡವೆ ಅವರು ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಇದ್ದರು। ¡Gracias!
श्री चंदू पटेल अक्कमादेवी श्री शक्ति संघ के लक्ष को नम विनायक नगर भारत हल्के कॉलोनी आगे ಎಲ್ಲ ಕಾಲನಿ ನಮ್ಮ ಒಳಗೆ ಮುಚ್ಚಿ ಹೋಗಿದೆ ದಯವಿಟ್ಟು ವಿನಾಯಕ ನಗರ ಬೀದರ್ ಜಿಲ್ಲೆಯಾದ್ಯಂತ ಹೆಸರುವಾಸಿ ಆಗುವ ಹಾಗೆ ಏನಾದರೂ ಒಂದು ನಮ್ಮ ಹನುಮಾನ್ ಮನ್ ದೇವಸ್ಥಾನದ ಕೂಡ ಕಾಳಜಿ ಅದೇ ರೀತಿ ವಿನಾಯಕ ನಗರದ ಅಭಿವೃದ್ಧಿ ಎಲ್ಲೆಡೆ ಹೋದರೂ ವಿನಾಯಕ ನಗರ ಇಲ್ಲಿ ಇದೆ ಅಂತಕಂತ ಪರಿಚಯ ಮಾಡುವಂತ ಕಾರ್ಯ ದಯವಿಟ್ಟು ತಾವು ಮಾಡ್ಕೊಡಬೇಕಾಗಿ ವಿನಂತಿ ವಿನಾಯಕ ನಗರ ಮುಚ್ಚಿ ಹೋಗಿದೆ ಅದಕ್ಕೆ ಹೊರಗೆ ಪಡಿಸಬೇಕಾಗಿ ವಿನಂತಿ ದಯವಿಟ್ಟು ಸುಮಾರು 35 ವರ್ಷಗಳ ಇತಿಹಾಸ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತ ಸೋದರಿ ಸುಮಿತ್ರಾ ದುಂಡಪ್ಪ ದಳವೆಯವರ ಪ್ರಚಾರ ನಿಮಿತ್ತವಾಗಿ ಇವತ್ತು ಪ್ರಚಾರ ಮಾಡುತ್ತಿರುವ ಸಂದರ್ಭದಲ್ಲಿ ಅಭೂತಪೂರ್ವದಂತ ಜನಸಮರ್ಥನೆ ಮತ್ತು ಜನ ಆಶೀರ್ವಾದವನ್ನ 3ನೇ ತಾರೀಕಿಗೆ ಸಿಗುವಂತ ಭರವಸೆಯನ್ನ ಈ ಒಂದು ವಾರ್ಡಿನಲ್ಲಿ ಬರುವಂತ ಎಲ್ಲಾ ನಮ್ಮ ಮತದಾರ ಬಾಂಧವರು ವಿಶ್ವಾಸವನ್ನ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಸೋದರಿ ಸುಮಿತ್ರಾ ದಳವೆಯವರು ಮಾಡ್ತಾರೆ ಅನ್ನುವಂತ ವಿಶ್ವಾಸವನ್ನ ಕೂಡ ಮತದಾರ ಬಾಂಧವರಲ್ಲಿ ಮೂಡಿಸಿದ್ದಾರೆ ಹೀಗಾಗಿ ಶತಸಿದ್ಧ ಸುಮಿತ್ರಾ ದಳವೆಯವರು ಪ್ರಚಂಡ ಬಹುಮತದಿಂದ ಈ ವಾರ್ಡಿನ ಜನರು ಆರಿಸಿ ಕೊಡ್ತಾರೆ ಅನ್ನುವಂತ ವಿಶ್ವಾಸವನ್ನ ಮತ್ತು ಭರವಸೆಯನ್ನ ಕೂಡ ಮೂಡಿಸಿದ್ದಾರೆ ಹೀಗಾಗಿ ಇನ್ನಷ್ಟು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುವಂತ ಎಲ್ಲ ಪ್ರಯತ್ನಗಳು ಇನ್ನು ನಮ್ಮ ಮತದಾರರು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಮಯ ಏನು ಇಲ್ಲಾಗತ್ಲೇನೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನಮ್ಮ ಪ್ರಚಾರದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಂತ ಮಲ್ಕಾಪುರಿಯವರು ಇದ್ದಾರೆ ನಮ್ಮ ನಗರಸಭೆಯ ಸದಸ್ಯರಾದಂತ ನಿರಂತರವಾಗಿ ಗೆದ್ದುಕೊಂಡು ಬಂದಂತ ಚಂದು ಪಾಟೀಲ್ ಇದ್ದಾರೆ ನಮ್ದು ರಾಜಾರಾಮ್ ಇದ್ದಾರೆ ನಮ್ದೆಲ್ಲ ಭಾರತೀಯ ನಮ್ದು ಕೂಗುಕೊಂಡಿದ್ದು ಜಗನ್ನಾಥ್ ಜಮದರ್ ಅವರು ಇದ್ದಾರೆ ಪ್ರಭು ಪಾಟೀಲ್ ಇದ್ದಾರೆ ಸಂಪೂರ್ಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಯುವ ಕಾರ್ಯಕರ್ತರು ಸೂರ್ಯಕಾಂತ್ ಶೆಟ್ಕರ್ ಅವರು ಇದ್ದಾರೆ ಎಲ್ಲ ಯುವಕ ಬಾಬು ಆಲೆ ಅವರು ಇದ್ದಾರೆ ವೀರಸ್ವಾಮಿ ಅವರು ಇದ್ದಾರೆ ನಮ್ಮ ಮಂಡಲ ಅಧ್ಯಕ್ಷರಾದಂತ ಹನುಮಂತ್ ಗುಳ್ಳ ಅವರು ಇದ್ದಾರೆ ಹೀಗಾಗಿ ಎಲ್ಲ ಒಂದು ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂತ ಭಾರತೀಯ ಜನತಾ ಪಕ್ಷದ ಮುಖಂಡರಲ್ಲಿ ಒಂದು ಒಮ್ಮತವನ್ನು ಮೂಡಿ ಸಂಕಲ್ಪನ ಮಾಡಲಾಗಿದೆ ಸಂಸದರು ಅವರ ಒಂದು ಮುಖಂಡತ್ವದಲ್ಲಿ ಇವತ್ತು ಮನೆ ಮನೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ವಿ ನಿನ್ನೆ ಇಡೀ ದಿವಸ ನಾನು ವಾರ್ಡ್ ನಂಬರ್ 24 ಇತ್ತು 24 ರಲ್ಲಿ 26 ರಲ್ಲಿ ಇದ್ದೆ ಅಲ್ಲಿ ಕೂಡ ಅಭೂತವಾದಂತ ಬೆಂಬಲ ಮತದಾರರು ನಮ್ಮ ಪಕ್ಷಕ್ಕೆ ತೋರಿಸ್ತಾ ಇದ್ದಾರೆ ನಾನು ಈ ವಾರ್ಡಿನ ಮತದಾರರಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ ಕೈಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ರಾಜ್ಯದಲ್ಲೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೇಂದ್ರದಲ್ಲೂ ಭಾರತೀಯ ಜನತಾ ಪಕ್ಷ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ 26 ಮತ್ತು 32 ಎರಡು ಅಭ್ಯರ್ಥಿಗಳನ್ನು ನಮಗೆ ಗೆಲ್ಸ್ಕೊಟ್ರೆ ಮುನ್ಸಿಪಾಲಿಟಿಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂತ ವಿಶ್ವಾಸದೊಂದಿಗೆ ಈ ಬಡಾವಣೆಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಎಲ್ಲ ಮತದಾರ ಬಂಧುಗಳು ದಯವಿಟ್ಟು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸುಮಿತ್ರಾ ದುಂಡಪ್ಪ ದಳವೆ ಅವರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷ ಚಿಹ್ನೆ ಕಮಲದ ಗುರುತು ಕಮಲದ ಗುರುತಿಗೆ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಈ ಬಡವಾಣೆಯ 32ನೇ ವಾರ್ಡ್ ನಂಬರ್ ಇದರಲ್ಲಿ ತಮ್ಮೆಲ್ಲರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ತಮ್ಮ ಮತವನ್ನು ನಮಗೆ ಹಾಕಿ ಒಂದು ಸಲ ಇದು ಮಾಡಿ ನೋಡ್ರಿ ನಾವು 20 ವರ್ಷ ಕೆಳಗೆ 15 ವರ್ಷ ಕೆಳಗೆ ನಾವು ಇದು ಮುನ್ಸಿಪಾಲಿಟಿಗೆ ಇದ್ದಾಗಿದ್ದೆವು ಅದಾದಮೇಲೆ ಏನು ಪ್ರಗತಿ ಆಗಿದೆ ಏನಾಗಿಲ್ಲ ಅದು ನೋಡ್ರಿ ಅವಾಗೇನಾಗಿತ್ತು ಇವಾಗೇನಾಗಿದೆ ಅಂತ ಇವಾಗ ಫಂಡ್ಸ್ ಉಂಟೋ ಎಲ್ಲ ಉಂಟೋ ಆದ್ರೆ ನಮ್ಮ ಓಣಿಗಳೇನವ ಅಲ್ಲಿ ಪ್ರಗತಿ ಆಗ್ಲತ್ತಿಲ್ಲ ಅದಕ್ಕೊಂದ್ಸಲ ನಮಗೊಂದು ಚಾನ್ಸ್ ಕೊಡ್ರಿ ನೀವು ಮತ್ತೊಂದ್ಸಲಿ ನಾವು ಏನು ಮಾಡ್ತೀವೋ ಅದು ನೋಡ್ರಿ ಅದು ಅದಕ್ಕೆ ದಯವಿಟ್ಟು ಎಲ್ಲರೂ ತಮ್ಮ ಮತ ನಮ್ಗೆ ಬಿಜೆಪಿಗೆ ಹಾಕಿರಿ ಅಂತ ಕೇಳ್ಕೊತೀನಿ
ಬೀದರ್ ನಗರಸಭೆಯ ಚುನಾವಣೆ ಎರಡು ಸ್ಥಾನಗಳಿಗೆ ಸೆಪ್ಟೆಂಬರ್ 3 ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀ ತಂಡಿ ಪರವಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಬಂಡೆಪ್ಪ ಕಾಶಂಪುರವರು ಹಳೆ ಮೈಲೂರಿನಿಂದ ಗಾಂಧಿನಗರದವರೆಗೆ ಮನೆ ಮನೆಗೆ ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಿದರು. ಇಲ್ಲಿಯ ನಗರಸಭೆ ಎರಡು ವಾರ್ಡ್ಗಳಿಗೆ ನಡೆಯುವ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವು ಸಾಧಿಸಲಿದೆ ಎಂದು ಶಾಸಕ ಬಂಡೆಪ್ಪ ಕಾಶಂಪುರ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋರ್ಪುರ್ ಹೇಳಿದರು. ಪಕ್ಷದ ಕಾರ್ಯಕರ್ತರ ಜೊತೆ ಭಾನುವಾರ ಉಭಯ ವಾರ್ಡ್ಗಳಲ್ಲಿನ ಮತದಾರರ ಮನೆ ಮನೆಗೆ ಭೇಟಿ ನೀಡಿ ತಮ್ಮ ಪಕ್ಷದ ಹುರಿಯಾಳುಗಳ ಪರ ಮತ ಯಾಚಿಸಿದರು. ಸಮಾಜ ಸೇವೆ ವಾರ್ಡ್ ನಂಬರ್ 26 ನಮ್ಮ ಪಕ್ಷದ ಅಭ್ಯರ್ಥಿ ಲಕ್ಷ್ಮೀ ದಂಡಿ ಕೆಲಸ ಮಾಡುವ ಹೆಣ್ಣು ಮಗಳು. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿದರೆ ಅವರು ಯಾರು ಕೂಡ ಲಕ್ಷ್ಮೀ ದಂಡಿಯವರಷ್ಟು ಕೆಲಸ ಮಾಡುವ ಅಭ್ಯರ್ಥಿಗಳಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಮತ ನೀಡಿ ನಮ್ಮ ಪಕ್ಷವನ್ನು ಬಲಪಡಿಸಬೇಕೆಂದು ಕಾಶಂಪುರ ಮನವಿ ಮಾಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಬೀದರ್ ನಗರಸಭೆಯ 26 ಮತ್ತು 32 ರ ಉಭಯ ವಾರ್ಡ್ಗಳಿಗೆ ಸೆಪ್ಟೆಂಬರ್ 3 ರಂದು ಚುನಾವಣೆ ನಡೆಯಲಿದ್ದು ಜೆಡಿಎಸ್ ಶಾಸಕ ಬಂಡೆಪ್ಪ ಕಾಶಂಪುರ್ ಭಾನುವಾರ ಮತದಾರರ ಮನೆಗೆ ಭೇಟಿ ನೀಡಿ ತಮ್ಮ ಪಕ್ಷದ ಹುರಿಯಾಳುಗಳ ಪರ ಮತಯಾಚಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗುತ್ತದೆ. ಮತದಾರರು ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ನೀಡುತ್ತಿದ್ದಾರೆ. ಈ ಎರಡು ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಕಾಶಂಪುರವರು ಮಾತನಾಡುತ್ತಾ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷಕ್ಕಿಂತ ಜೆಡಿಎಸ್ ಹೆಚ್ಚು, ಅಂದರೆ ಏಳು ಸ್ಥಾನದಲ್ಲಿ ಗೆದ್ದಿದೆ. ಕಾಂಗ್ರೆಸ್ ಪಕ್ಷದವರು ಅಧಿಕಾರದ ಚುಕ್ಕಣಿ ಹಿಂದು ಎಂಬುದೇ ಬಿಂಬಿಸಿಕೊಂಡಿದ್ದರು ಎಂದು ಕಾಂಗ್ರೆಸ್ ನಾಯಕರಿಗೆ ಛಿಡಿಸಿದರು. ಬೀದರ್ ನಗರಸಭೆ ವಾರ್ಡ್ 26 ಮತ್ತು 32ಕ್ಕೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಜಯ ಶತ ಸಿದ್ಧ ಎಂದರು. ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡುತ್ತಾ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಕಾಶಂಪುರ ಅವರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿನಾಗಿ ಶ್ರೀಮತಿ ಲಕ್ಷ್ಮೀ ದಂಡಿ ಅವರಿಗೆ ಕಣಕ್ಕಿಳಿಸಲಾಗಿದೆ ಎಂದರು. ಬೀದರ್ ನಗರಸಭೆ ಮಾಜಿ ಸದಸ್ಯರಾದ ನಬಿ ಕುರೇಶಿ ಅವರು ಮಾತನಾಡುತ್ತಾ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀ ದಂಡಿ ಅವರು ಕಳೆದ 25 ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳು ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಅವರನ್ನು ವಾರ್ಡ್ ಸಂಖ್ಯೆ 26 ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಕೋರಿದರು. ಜೆಡಿಎಸ್ ಯುವ ಘಟಕದ ಮುಖಂಡರಾದ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ ಅವರು ಮಾತನಾಡುತ್ತಾ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀ ದಂಡಿ ಅವರನ್ನು ಗೆಲ್ಲಿಸುವ ಮೂಲಕ ಮಾಜಿ ಸಚಿವರು ಬಂಡೆಪ್ಪ ಕಾಶಂಪುರ ಅವರ ಕೈ ಬಲಪಡಿಸಬೇಕು ಎಂದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀ ದಂಡಿ ಅವರು ಮಾತನಾಡುತ್ತಾ ಜೆಡಿಎಸ್ ನಾಯಕರು ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಟಿಕೆಟ್ ನೀಡಿ ಕಣಕ್ಕಿಳಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ಅನೇಕ ಸಂಘಟನೆಗಳ ಜೊತೆ ಗುರುತಿಸಿಕೊಂಡು ಸಮಾಜ ಸೇವೆ ಕಾರ್ಯ ಮಾಡುತ್ತಿದ್ದೇನೆ. ಬೀದರ್ ನಗರಸಭೆಯವರು ನೀಡಿದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರಾದ ಶಿವಕುಮಾರ್ ಭಾವಿಕಟ್ಟಿ, ಸಂಗುಚಿದ್ರಿ ಮುಖಂಡದ ನಬಿ ಕುರಶಿ, ಅರುಣ್, ಸುದರ್ಶನ್ ಸುಂದರ್, ರಾಜು, ಅಶೋಕ್ ಕೊಡ್ಗೆ, ಖಾದರ್ ಸಮ್ಮತ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ವಿವಿಧ ಕಾನೂನಿಗಳ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ನೀವು ಯಾವ ಪಾರ್ಟಿಗೂ ತಲೆ ಕೊಡಬೇಡ್ರಿ. ಇವತ್ತು ಜಾತ್ಯತೀತ ಜನತಾ ದಳ ಇಲ್ಲಿ ಮೊನ್ನೆ ಎಲೆಕ್ಷನ್ ತಗಿ 7 ಸೀಟ್ ಬಂದವ. ರೂಲಿಂಗ್ ಪಾರ್ಟಿ ಬಿಜೆಪಿನೇ ಕಮ್ಮಿ. ಇವತ್ತು ಕಾಂಗ್ರೆಸ್ ಅವ್ರು ಏನು ನಾವು ಬಂದೇ ಬಿಟ್ಟೇವಲ್ಲ ತರ ಇವು ಎರಡು ಸೀಟು 32-26 ಯಾವರ ಗೆದ್ದರು ಜನತಾ ದಳ ಗೆದ್ದಿತವ ಅಂತ. ಹಾಗಾಗಿ ಇವತ್ತ ಇವು ಎರಡಕ್ಕೂ ಎರಡು ಸೀಟು ನಾವು ಜನತಾ ದಳ ತೆಕ್ಕಾಗ ಇಲ್ಲಿ ಮತದಾರ ಹಾಕ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ನಮ್ಮ ಸಂಖ್ಯೆ ಹೆಚ್ಚಿಗಾಗುತ್ತೆ. ಸಂಖ್ಯೆ ಹೆಚ್ಚಿಗಾಗಿದ್ರೆ ಮತ್ತೆ ಅಧಿಕಾರದ ಸಾಕಷ್ಟು ಅವಕಾಶಗಳು ನಮ್ಮ ಪಾರ್ಟಿ ಸಿಗ್ತಾವ ಬಂಧುಗಳೇ. ಹಂಗಾಗಿ ಇವತ್ತು ತಾವೇನು ಇವತ್ತು ಎಲ್ಲ ಇಷ್ಟೊಂದು ಮಹಿಳೆಯರು ಸಹೋದರಿಯವರು ತಾವೆಲ್ಲರೂ ಬಂದಿರಿ ಲಕ್ಷ್ಮೀ ದಂಡಿನವರಿಗೆ ಸಪೋರ್ಟ್ ಮಾಡಕ್ಕ. ನೀವು ನಿಮ್ಮ ಅಕ್ಕಪಕ್ಕ ಎಲ್ಲರು ಕಲ್ತಿ ಇವತ್ತೇನು ಜೋಶ್ ಇತ್ತು. ಇದು 3 ತಾರೀಕು ಸೇಫ್ ಭಾರತನ ಇದೇ ಜೋಶ್ ಇರಬೇಕು. ಎಲ್ಲಿ ಕಮ್ಮಿ ಆಗಬಾರ್ದು. ಈ ಒಂದು ವಾರ್ಡಿನಲ್ಲಿ ಆಕ್ಟಿವ್ ಆಗಿ ಹಗಲಿಡು ಜನರ ಮಧ್ಯದಲ್ಲಿ ಕೆಲಸ ಮಾಡಿಕೊಟ್ಟು ಬರ್ತಕ್ಕಂಥ ಡೈನಮಿಕ್ ಲೇಡಿ ಆಗಿರ್ತಕ್ಕಂಥ ಲಕ್ಷ್ಮೀ ದಂಡಿನವರಿಗೆ ನಮ್ಮ ನಾಯಕರು ಪಕ್ಷದ ಟಿಕೆಟನ್ನು ಕೊಟ್ಟು ಕಣದಲ್ಲಿ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ಈ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು
ಜನಪರ ಕಾಳಜಿ ಉಳ್ಳಂತ ಪಕ್ಷವಾಗಿರತಕ್ಕಂತ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗೆ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಬೇಕು, ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಂಪುರ ಅವರ ಕೈ ಬಲಪಡಿಸಬೇಕು, ನಗರಸಭೆಯಲ್ಲಿ ನಗರಸಭೆಯಲ್ಲಿ ಸತತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಸ್ಕೊಂಡು ಬಂಡೆಪ್ಪ ಕಾಶಂಪುರ ಅವರು ಬರ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ. ಲಾಸ್ಟ್ ಸರ್ತಿ ನಮಗೇ ಆಗಿರ್ತಕ್ಕಂಥ ನಗರಸಭೆಯಲ್ಲಿ 11 ಸದಸ್ಯರಿದ್ದರು, ಅದಕ್ಕಿಂತ ಮುಂಚೆ 18 ಸದಸ್ಯರಿದ್ದರು. ತಮಗೆ ಗೊತ್ತಿದೆ ಬೀದರ್ ಜಿಲ್ಲೆಯಲ್ಲಿ 2006 ರಲ್ಲಿ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಂಪುರ ಅವರು ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದಾಗ ಬೀದರ್ ಉತ್ಸವ ಎಂಬ ಕಾರ್ಯಕ್ರಮ ಮಾಡಿ ಇಡೀ ವಿಶ್ವಕ್ಕೆ ಇಡೀ ಭಾರತ ದೇಶಕ್ಕೆ ಬೀದರ್ ಜಿಲ್ಲೆ ಒಂದು ಹೆರಿಟೇಜ್ ಸಿಟಿ ಅಂತ ಡಿಕ್ಲೇರ್ ಮಾಡಿದಂತ ಕೀರ್ತಿ ಅಡಿಗರು ಸೇರಿದಂತ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಂಪುರ ಅವರು ಮಂತ್ರಿ ಇದ್ದಾಗ ಮಾಡಿದ ಬೀದರ್ ಉತ್ಸವ ಇವತ್ತಿನವರೆಗೆ ಯಾವ ಒಂದು ಉತ್ಸವ ಮಾಡಿಲ್ಲ, ಯಾವುದೇ ಒಂದು ಜನಪರ ಕಾರ್ಯಗಳಂತ ಕೆಲಸಗಳು ನಗರಸಭೆಯಲ್ಲಿ ಆಗಿಲ್ಲ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಹೇಳಕ್ ಇಷ್ಟಪಡ್ತೀನಿ. ಜೋ ಪದಯಾತ್ರಾ ಕರೆ ಲೋಕ ದಿಲ್ ಜೀತೆ ಹೇ ಯಾಕಿ ಅವಾಮ್ ಹೈ ನಾ ಬಂಡೆಪ್ಪ ಸಾಹಬ್ ಕೋ ಹಮೇಶಾ ಪಸಂದ್ ಕರ್ತಿ ಹೈ ಔರ್ ಪಸಂದ್ ಕರ್ತೆ ಆ ರಹಿ ಹೈ ಹಮಾರೆ ಕುಮಾರ್ ಸ್ವಾಮಿ ಸಾಹಬ್ ದೇವಗೌಡಾ ಸಾಹಬ್ ಹಮಾರಿ ಏಕ ಐಸಿ ಪಾರ್ಟಿ ಹೈ ಗರೀಬೋ ಕಿ ಪಾರ್ಟಿ ಹೈ ಔರ್ ಗರೀಬೋ ತಕ್ ಪಹುಂಚನೆ ವಾಲಿ ಪಾರ್ಟಿ ಹೈ ಔರ್ ಗರೀಬೋ ಕಾ ಹಕ್ ಮಿಲ್ತಾ ಹೈ. ವೈಸೆ ಯಾ ಹಮಾರೆ ಲಕ್ಷ್ಮಿ ಡಂಡೆ ಯಹಾ ಪೆ ವಾರ್ಡ್ ನಂಬರ್ 26 ಮೇ ಜೋ ಥರೆ ಪೂರಿ ಅವಾಮ್ ಇನ್ಕೊ ಚುನ್ಕೆ ಲೇಂಗಿ ಔರ್ ಮುಬಾರಕ್ಬಾದ್ ದಿಗೆ ಹಮಾರೆ ರಮೇಶ್ ಪಟೇಲ್ ಸೋನ್ಪುರ್ ನೆ ಯೇ ಪೂರಿ ಪದಯಾತ್ರಾ ಕರಿ ಇನ್ಕಾ ಹಮ್ ಸಬ್ಕಾ ತಹೆ ದಿಲ್ ಸೆ ಯಹಾ ಕಿ ಅವಾಮ್ ಕಾ ಯಾ ವಾರ್ಡ್ ನಂಬರ್ 26 ಕೆ ಜೋ ಲೋಗ್ ಹೈ ಗರೀಬ್ जो सल्लम एरिया है वही उसी तरीके से बंडप्पा साहब ने एक लक्ष्मी डंडे को ये वर्कर है और ये काम की औरत है कुछ करके बताएंगी बोल के साहब घर घर जाके लक्ष्मी डंडे की अपील करे हैं और सबको मैं अपील करता हूँ कि लक्ष्मी डंडे का और जनता दल का हाथ मजबूत कर कर जनता दल को कामयाबी से जिताए. जय हिंद खुदा हाफिज. नगर सभी नमु पार्टी अध्यक्ष इलेक्शन भाई जरूरी 26 वार्ड ಎರಡು ವಾರ್ಡ್ಗಳಿಗೆ ಒಂದು ವೇಳೆ ನಾವು ಗೆದ್ದೇವಂದ್ರು ನಮ್ಮ ಜೆ ಡಿ ಎಸ್ ಒಂದು ನಗರಸಭಾ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷಗಳಿಂದ ಒಂದು ಬಲಪಡಿಸಿದಾಗ್ತದೆ. ಅದಕ್ಕೆಲ್ಲರೂ ಸೇರಿ ಜಾತಿ ಮತ ತೊರೆದು ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ನಮ್ಮ ಅಕ್ಕನವರಾದಂಥ ಲಕ್ಷ್ಮಿ ತಂಡಿನವರು ಒಂದು ಹಾರ್ಡ್ ವರ್ಕರ ಒಳ್ಳೆಯ ಕೆಲಸ ಮಾಡ್ತಾರೆ. ಯಾಕಂದ್ರೆ ನೀವು ಸುಮಾರು ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಎಲ್ಲರಿಗೂ ಕೇಳ್ಕೊಂಡು ಅವ್ರು ವರ್ಕ್ ಹೆಂಗೆ ಮಾಡ್ತಾರೆ. ಇದು ಬೀದರ್ 26ನೇ ವಾರ್ಡಿಗೆ ಸಂಬಂಧಪಟ್ಟಂತೆ ಅಲ್ಲ, ಇಡೀ ಬೀದರ್ ಜಿಲ್ಲೆಯಲ್ಲಿ ಅವ್ರು ವರ್ಕ್ ಹೆಂಗೆ ಮಾಡ್ತಾರೆ ಅಂತ ನೀವು ಹೊರಗೂ ಕೇಳ್ಕೊಬೋದು. ಆದ ಕಾರಣ ಅವ್ರಿಗೆ ಈಗ ಬಂದು ಎಲ್ಲರೂ ಸೇರಿ ಕೈ ಜೋಡಿಸಿ ಅವ್ರಿಗೆ ಗೆಲ್ಸೋಣ, ಮುಂದೆ ಬರುವಂತ ಈ ಒಂದು ವಾರ್ಡಿಗೆ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಮುನ್ಸಿಪಾಲ್ಟಿ ನಗರಸಭೆಯಲ್ಲಿ ಸ್ವಚ್ಛತೆ ಅಂದನವನ್ನ ನನಗೆ 26 ತಿಂಗಳು ಕೊಟ್ಟಿದ್ರು. ಅವಾಗ ನಾನು ಕಮಿಷನರ್ ಇದ್ದರು, ಅಭಯ್ ಕುಮಾರ್ ಎಜುಕೇಟ್ ಇಂಜಿನಿಯರ್ ಇದ್ದರು. ರಾತ್ರಿ 12 ಗಂಟೆಯಿಂದ ರಾತ್ರಿ 3 ಗಂಟೆ ತನಕ ನೀವು ಕೆಲಸ ಮಾಡ್ಬೇಕಮ್ಮ, ಸ್ವೀಪಿಂಗ್ ಮಾಡಿಸ್ಬೇಕು, ಡ್ರೈನ್ ತೆಗೆಸ್ಬೇಕಂದಾಗ ರಾತ್ರಿ 12ರಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ನಾ ಬೀದಿಗಿಳಿದು ಒಂದು 100 ಮಹಿಳೆಯರನ್ನು ತಗೊಂಡು ಬೀದಿ ಮೇಲೆ ನಿಂತು ಕೆಲಸ ಮಾಡೀನಿ. ಆಮೇಲೆ ನಾನು ಸಂಘಟನೆಗಳನ್ನು ಮಾಡ್ತೀನಿ, ಜನವಾದಿ ಮಹಿಳಾ ಸಂಘಟನೆ ಮಾಡ್ತೀನಿ, ರೈತ ಸಂಘಟನೆ ಮಾಡ್ತೀನಿ, ಕಟ್ಟಡ ಕಾರ್ಮಿಕರ ಸಂಘಟನೆ ಮಾಡ್ತೀನಿ. ಆಮೇಲೆ ಮನೆ ಮನೆ ಕೆಲಸ ಮಾಡುವಂಥ ಎಲ್ಲ ಸಹೋದರಿಯರ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ, ಆಶೆ ಕಾರ್ಯಕರ್ತರಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ, ಬಿಸಿ ಊಟದಲ್ಲಿ ನಾನು ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ, ಅಂಗನವಾಡಿ ಕಾರ್ಯಕರ್ತರಲ್ಲಿ ಬೀದರ್ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ನನಗೆ ಯಾವ ಆಫೀಸ್ಗಳಲ್ಲಿ ಹೋಗಿ ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಯಾವ ತೊಂದರೆಗಳಿಲ್ಲ. ನಾನು ವೋಟರ್ಸ್ಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೀವು ಹಗಲು ರಾತ್ರಿ ರಾತ್ರಿ 12 ಗಂಟೆ ಕರೆದ್ರು ಬಿ ನಾ ಬಂದು ನಿಮ್ಮ ಕೆಲಸಗಳು ಮಾಡ್ತೆ. ದಯಮಾಡಿ ಎಲ್ಲರೂ ನನಗೆ ವೋಟ್ ಹಾಕಿ ಬಹುಮತದಿಂದ ಗೆದ್ದಿಸ್ಕೊಂಡು ಬರಬೇಕೆಂದು ನಾನು ಎಲ್ಲರ ಕಡೆ ಮನವಿ ಮಾಡಿಕೊಳ್ಳುತ್ತೇನೆ. ಬೀದರ್ ನಗರಸಭೆ ಚುನಾವಣೆ 2 ಸ್ಥಾನಗಳಿಗೆ ಸೆಪ್ಟೆಂಬರ್ 3ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 32ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಜ್ಯೋತಿ ಶಿವರಾಜ್ ಗುಮ್ಮೆ ಅವರ ಪರವಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ 106 ಕಾರ್ಯಕರ್ತರು ಹೂಗೇರಿ, ಲಾಡ್ಗಿರಿ, ಚನ್ನಬಸವನಗರ ಸೇರಿದಂತೆ ವಾರ್ಡಿನ ಓಣಿಗಳ ಮನೆ ಮನೆಗೆ ಪಾದಯಾತ್ರೆ ಮೂಲಕ ತೆರಳಿ ಮತಯಾಚನೆ ಮಾಡಿದರು. ಬೀದರ್ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 26 ಮತ್ತು 32ರ ಮೀಸಲಾತಿ ಪ್ರಶ್ನಿಸಿ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಈ ಎರಡು ಕ್ಷೇತ್ರಗಳ ಚುನಾವಣೆಗೆ ತಡೆಯಾಜ್ಞೆ ನೀಡಲಾಗಿತ್ತು. ಕೋರ್ಟ್ ತಡೆಯಾಜ್ಞೆ ತೆರವು ಮಾಡಿದ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ಮತ್ತು 32ರ ಎರಡು ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 32ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜ್ಯೋತಿ ಶಿವರಾಜ್ ಗುಮ್ಮೆ ಅವರ ಪರವಾಗಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳೆಯರು ಸೇರಿದಂತೆ 106 ಕಾರ್ಯಕರ್ತರು ಹೂಗೇರಿ, ಲಾಡ್ಗೇರಿ ಸೇರಿದಂತೆ ವಾರ್ಡಿನ ಪ್ರತಿಯೊಂದು ಓಣಿಯ ಮನೆ ಮನೆಗೆ ಪಾದಯಾತ್ರೆ ಮೂಲಕ ತೆರಳಿ ಮತಯಾಚನೆ ಮಾಡಿದರು.
ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32 ರ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಜ್ಯೋತಿ ಶಿವರದ್ಭೂಮಿ ಅವರು ಮಾತನಾಡುತ್ತಾ ನನ್ನನ್ನು ಗೆಲ್ಲಿಸಿದರೆ 5 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಜನಸೇವೆ ಮಾಡುತ್ತೇನೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸುತ್ತೇನೆ ಎಂದು ಮತದಾರರಿಗೆ ಭರವಸೆ ನೀಡಿದರು ಕಾಂಗ್ರೆಸ್ ನಾಯಕ ಶಿರೋಮಣಿ ಶ್ರೀಮಂಡಲ ಅವರು ಮಾತನಾಡುತ್ತಾ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹಿಂಕನ ಅವರು ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32 ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೀಮತಿ ಜ್ಯೋತಿ ಶಿವರದ್ಭೂಮಿ ಅವರಿಗೆ ಕಣಕ್ಕಿಳಿಸಿದ್ದಾರೆ ಹೀಗಾಗಿ ವಾರ್ಡ್ ಸಂಖ್ಯೆ 32 ರ ಕಾಂಗ್ರೆಸ್ ಅಭ್ಯರ್ಥಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು ಬೇರೆ ಎಲ್ಲ ಹೊರಗಿನವರ ಜೆಡಿಎಸ್ ಕ್ಯಾಂಡಿಡೇಟ್ ಬಿ ಹೊರಗಿನವರೇ ಅರ ನಮ್ಮ ವಾರ್ಡ್ ನಂಬರ್ 32 ದವರು ಅನ್ಬೇಕಂದ್ರೆ ನಾವು ಒಬ್ಬರೇ ಕ್ಯಾಂಡಿಡೇಟ್ ಇದ್ದೇವೆ ಈಗ ಇದೊಂದ್ಸಲ ನಿಮ್ಮ ಆಶೀರ್ವಾದ ಇರ್ಬೇಕಂತ ಕೇಳ್ಕೊತಾ ಇದ್ದೀನಿ ನಿಮ್ಗೆ ನಾನು ಜ್ಯೋತಿ ಶಿವರಾಜ್ ಗುಮ್ಮ ಅಂತ ವಾರ್ಡ್ ನಂಬರ್ 32 ರಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ನನಗೆ ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇದೆ ಎಲ್ಲರ ಸಹಕಾರ ಚೆನ್ನಾಗಿದೆ ಅದರಿಂದ ಎಲ್ಲರೂ ಇನ್ನ ಸ್ವಲ್ಪ ಸಹಕಾರ ಮಾಡಿ ನನಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ 5 ವರ್ಷ ಎಲ್ಲ ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾ ಇದ್ದೀನಿ ನಿಷ್ಠೆಯಿಂದ ಎಲ್ಲರ ಕೆಲಸ ಮಾಡ್ಕೊಡ್ತೀನಿ ಏನೇನು ಸೂಲಭೂತ ಮೂಲಭೂತ ಸೌಕರ್ಯ ಬೇಕೋ ಎಲ್ಲ ಸೌಕರ್ಯ ಮಾಡ್ಕೊಡ್ತೀನಿ ಎಲ್ಲರೂ ನನಗೆ ವೋಟ್ ಮಾಡ್ರಿ ಎಲ್ಲರ ಸಹಾಯ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ವಾರ್ಡ್ ನಂಬರ್ 32 ನನ್ನ ಕ್ರಮ ಸಂಖ್ಯೆ 1 ಜಾಸ್ತಿ ಹುಡುಕ್ಲಿಕ್ಕೆ ಹತ್ತಲ್ಲ ಫಸ್ಟ್ ನಂಬರ್ ನಂದೇ ಅದ ಪ್ಲೀಸ್ ಎಲ್ಲರೂ ವೋಟ್ ಮಾಡಿ 32 ವಾರ್ಡ್ ನಂಬರ್ನಲ್ಲಿ ಜ್ಯೋತಿ ಶಿವರಾಜ್ ಗುಮ್ಮ ಅವರಿಗೆ ನಾವು ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ ಅವರ ಹೆಂಡತಿ ಕೂಡ ಒಳ್ಳೆ ಸೇವೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿ ಅವರಿಗೆ ನಾವೇನಂತಂದ್ರೆ ನಾವು ಸೇವೆ ನೋಡಿ ನಮ್ಮ ಬೀದರ್ ಜಿಲ್ಲಾ ಸಚಿವ ರಹೀಂ ಖಾನ್ ಅವರು ಮಾಜಿ ಸಚಿವರು ರಹೀಂ ಖಾನ್ ಅವರು ಅವರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದಾರೆ ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ ಅವರಿಗೆ ನಾವು ಮೂಲಭೂತ ಸೌಕರ್ಯ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರು ಪ್ರಮಾಣವಾಗಿ ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಾರೆ ನಾವು ಎಲ್ಲರೂ ನಾವು ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ನಾವು ಬೆಂಬಲ ಮಾಡ್ತಾ ಇದ್ದೀವಿ ಈ ಓಣಿ ವತಿಯಿಂದ ಎಲ್ಲ ನಮ್ಮ ಜನರು ಸಹೋದರರು ಸಹೋದರಿಯರು ಎಲ್ಲರೂ ಬಂದು ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ರಹೀಂ ಖಾನ್ ಅವರ ಆಶೀರ್ವಾದ ಇದೆ ಮತ್ತು ನಮ್ಮ ಈಶ್ವರ್ ಖಂಡ್ರೆ ಅವರ ಆಶೀರ್ವಾದ ಇದೆ ಮತ್ತು ಸಿದ್ದರಾಮಯ್ಯರ ಆಶೀರ್ವಾದ ಇದೆ ರಾಹುಲ್ ಗಾಂಧಿ ಆಶೀರ್ವಾದ ಇದೆ ಸೋನಿಯಾ ಗಾಂಧಿ ಆಶೀರ್ವಾದ ಇದೆ ಅದಕ್ಕೆ ನೀವೆಲ್ಲರೂ ಏನಂತಂದ್ರೆ ನಾವು ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ನಾವು ಬಲಪಡಿಸಿ ಪ್ರಚಂಡ ಬಹುಮತದಲ್ಲಿ ನಾವು ಗೆಲ್ಲಿಸ್ಕೊಂಡು ತರ್ತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಬೀದನಗರದ ಹಳೆ ಪ್ರದೇಶದಲ್ಲಿರುವ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಜಿಟಲ್ ಎಕ್ಸ್ರೇ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ರಹೀಂ ಖಾನ್ ಅವರು ಬೀದನಗರದ ಹಳೆ ಪ್ರದೇಶದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲಾಗುತ್ತದೆ ಎಂದರು
ಬೀದಿನಗರ ಹಳೆ ಪ್ರದೇಶದಲ್ಲಿರುವ ನೂರು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಜಿಟಲ್ ಎಕ್ಸ್ರೇ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ರಹೀಂ ಖಾನ್ ಅವರು ಬೀದಿನಗರದ ಹಳೆ ಪ್ರದೇಶದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲಾಗುತ್ತದೆ ಎಂದರು. ಈ ಹಿಂದೆ ಇದ್ದ ಎಕ್ಸ್ರೇಗಿಂತ ಡಿಜಿಟಲ್ ಎಕ್ಸ್ರೇ ಇದ್ದ ಶೀಘ್ರವೇ ವರದಿ ಬರುತ್ತದೆ, ಇದರಿಂದ ರೋಗಿಗಳು ಚಿಕಿತ್ಸೆ ಪಡೆಯಲು ಅನುಕೂಲವಾಗುತ್ತದೆ ಎಂದರು. ನೂರು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸೋಹಿಲ್ ಅವರು ಮಾತನಾಡುತ್ತಾ, ಈ ಎಕ್ಸ್ರೇ ಯಂತ್ರ ಡಿಜಿಟಲ್ ಯಂತ್ರವಾಗಿದೆ. ಇಲ್ಲಿಗೆ ಬರುವ ರೋಗಿಗಳ ಪ್ರತಿನಿತ್ಯ 20-25 ಜನರ ಎಕ್ಸ್ರೇ ತೆಗೆಯಲಾಗುತ್ತದೆ. ಈ ವರದಿ ಶೀಘ್ರವಾಗಿ ಬರುವುದರಿಂದ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಬಹಳ ಅನುಕೂಲವಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ನೂರು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗಳು ಇದ್ದರು. इसका एक प्रिंटर था, हम लोग बैठे जी एक्सटेंड होता सब पड़ता है यहाँ पे पूरा पत्थर होता था तो ये अलग अलग रिलीज में मालूम होता है सब कोई तो अच्छा डिजिटल एक्सटेंशन जब कैसे मालूम हो जाता है जी जब करते हैं जी जी और हम ज़्यादा तो लोगों को यहाँ पे देख के तब तक अभी प्रिंटिंग वालों के फोल्डर से ನೋಡ್ತೇವೆ आज ओल्ड सिटी हॉस्पिटल में नया एक्सरे मशीन जो डिजिटल मैं उद्घाटन करने आया हूं, क्योंकि ओल्ड सिटी में नया हॉस्पिटल है, इसके अंदर जितना हो सके ज़्यादा फैसिलिटीज़ के लिए मेरा प्रेशर है और उसके लिए हमेशा बजट दे रहा हूं। और अभी रिसेंटली 1 करोड़ रुपए दिया हूं। 1 करोड़ में ऑक्सीजन बेड है 50-60 लाख के, और ये कम से कम 30 लाख का एक्सरे मशीन है जो लेटेस्ट है मशीन। पहले एक्सरे मशीन जो आता था उसका प्रिंट निकाल के फिर उसको धुलाने के बाद 1-2 दिन वेट करने के बाद उसका डिटेल पता चलता था। ये एक्सरे मशीन में ऑन द स्पॉट बटन चालू करते कि पूरा कंप्यूटर में पूरा बता देता है। ऑन द स्पॉट इसका रिजल्ट है, ऑन द स्पॉट इसकी वजह से हम पूरा बॉडी में पूरे पार्ट्स में क्या क्या है देख लेके ऑन द स्पॉट काम शुरू कर सकते हैं। ये बहुत ही अच्छा फैसिलिटीज़ का है, नहीं तो पेशेंट को 1-2 दिन वेट करके फिर उसमें सही क्लियरिटी नहीं रहती थी। ये इतनी क्लियरिटी है इस एक्सरे मशीन में, सब कुछ इसमें इमीडिएट बता देता है। तो इस तरह से ओल्ड सिटी हॉस्पिटल में जो भी डेवलपमेंट है, जो भी लगेंगे, मेरा भरपूर सपोर्ट है, भरपूर फंड ला के मैं इसको डेवलप करूँगा। पिछले बार भी 2-3 करोड़ रुपये दिया था इस हॉस्पिटल के अंदर। पहले तो हॉस्पिटल बनाने के लिए 25 करोड़ रुपए लेकर आया सिद्धरामैया गवर्नमेंट में, हॉस्पिटल बनाए, फिर उसके साथ उसके अंदर के मटेरियल अब तक मैं 5 करोड़ रुपए दे चुका हूँ। और आने वाले इसमें भी, इसमें जो जो फैसिलिटीज़ डॉक्टर्स जो भी बोलेंगे, DHO जो भी बोलेंगे, मैं इसको डेवलप करूँगा, क्योंकि वन ऑफ द बेस्ट हॉस्पिटल बनाने की मेरी ड्रीम है ये ओल्ड सिटी के अंदर। और इसके लिए मैं मुद्दा उठाया हूँ और इसको ऑलरेडी स्टार्ट किया हूँ, करके रहूँगा। देने के लिए अपने पास 1 साल पहले जो आया था नॉर्मल एक्सरे मशीन्स, उसके बाद उससे रिन्यू वो चेंजेस होते होते अब डिजिटल एक्सरे भी आ गया है। इसका जैसा सर ने बताया कि यहाँ पे ऑलरेडी लैपटॉप कनेक्ट रहता है डिजिटल, तब का तभी हम इसके रिजल्ट निकाल सकते हैं। सेकेंड पॉइंट, जिस तरह से आपने और एक क्वेश्चन किया था कितने कर सकते हैं, ऐसा कुछ हमारे पास लिमिटेड नहीं है कि 5-10, ऑलमोस्ट हमारे पास 20-25 एक्सरे डेली जितने आ रहे हैं उतने पूरों को एक्सरे कर रहे हैं, और जितने ज़्यादा कर सकते हैं हम कर सकते हैं। इसका कोई कैपेसिटी का ऐसा कोई लिमिटेड कैपेसिटी बोल के नहीं है, समझे। और क्लैरिटी तो ऑब्वियसली डिजिटल लाइफ है, तो डे बाय डे जितना अच्छे क्वालिटी के मशीन्स हम यूज़ करेंगे उतना ज़्यादा हमको डायग्नोस करने में इजी होगा और ट्रीटमेंट देने में भी हमको आसानी होगी।
ಬೀದರ್ ನಗರಸಭೆ ಚುನಾವಣೆ ಎರಡು ಸ್ಥಾನಗಳಿಗೆ ಸೆಪ್ಟೆಂಬರ್ 3ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 32ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಶ್ರೀಮತಿ ರೋಹಿಣಾ ಅಸ್ಮಿನ್ ಅವರ ಪರವಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಬಂಡೆಪ್ಪ ಕಾಶಂಪುರವರು ಹೂಗೇರಿ ಲಾಡ್ಗೇರಿ ಮಂಗರವಾಡಿ ಓಣಿಗಳ ಮನೆ ಮನೆಗೆ ಪಾದಯಾತ್ರೆ ಮೂಲಕ ತೆರಳಿ ಮತಯಾಚನೆ ಮಾಡಿದರು. ಬೀದರ್ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 26 ಮತ್ತು 32ರ ಮೀಸಲಾತಿ ಪ್ರಶ್ನಿಸಿ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಈ ಎರಡು ಕ್ಷೇತ್ರಗಳ ಚುನಾವಣೆಗೆ ತಡೆಯಾಜ್ಞೆ ನೀಡಲಾಗಿತ್ತು. ಕೋರ್ಟ್ ತಡೆಯಾಜ್ಞೆ ತೆರವು ಮಾಡಿದ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ಮತ್ತು 32ರ ಎರಡು ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 32ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಶ್ರೀಮತಿ ರೋಹನ್ ಅಸ್ಮಿನ್ ಅವರ ಪರವಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಕಾಶಂಪುರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರ ಜೊತೆಯಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಕಾಶಂಪುರವರು ಮಾತನಾಡುತ್ತಾ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಮಂಗರವಾಡಿ ಸಮಾಜದವರು ಮೂರು ಸಲ ಜೆಡಿಎಸ್ ಪಕ್ಷದ ಮಾರ್ಕಸ್ ಅವರನ್ನು ಬೆಂಬಲಿಸಿ ಗೆಲ್ಲಿಸಿದಂತೆ ಈ ಸಲವು ಜೆಡಿಎಸ್ ಅಭ್ಯರ್ಥಿ ಶ್ರೀಮತಿ ರೋಹಿಣ ಅಸ್ಮಿನ್ ಅವರನ್ನು ಗೆಲ್ಲಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಆಯಸ್ ಖಾನ್ ನವಾಜ್ ಖಾನ್ ಅವರು ಸೇರಿದಂತೆ ಪಕ್ಷದ ನೂರಾರು ಕಾರ್ಯಕರ್ತರಿದ್ದರು. ಮಾಂಗವಾಡಿ ಅಣ್ಣ ತಮ್ಮರು ಅಕ್ಕ ತಂಗಿಯರಿಗೆಲ್ಲ ನಾವು ಒಂದು ಕಳಕಳಿ ನಿಂದ ವಿನಂತಿ ಮಾಡ್ಕೋತೇನೆ ನಿಮಗ. ಪಹಲೆ ಸೆ ಜೋ ಹೈ ನಾ ಈ ಗಲ್ಲಿ ಹಮಾರೆಗೂ ಬಹುತ ಖಾಸ್ ಹೈ. ಕ್ಯಾ ಬೋಲ್ತೆ ಔರ್ ಪಿಛಲೆ ಟೈಮ್ ಭಿ ಜಬ್ ಮಾರ್ಕಸ್ ಥೇ ದೋ ತೀನ್ ಬಾರ್ ಯಹಾಂ ಸೆ ಜಿತಾ ಕೇ ಭೇಜೆ. ಅಭಿ ಭಿ ಜೋ ಹೈ ನಾ ಪರ್ಸು ದುರ್ಜು ವಗರ ಸ್ಟೇಲ್ ಹಾಕಿ ಇದಾರೆ. ಹಾ ಉದರ ಹಾ ಹೋಯ್ ಹೋಯ್ ಸ್ಟೇಲ್ ಹಾಕಿ ಉಸ್ಕು ಆಗೇ ಬಡಾಯ್ ಹಮ್ ಭಿ ಬೋಲೆ ಥೆ ಕುಚ್ ರಿಸರ್ವೇಶನ್ ಚೇಂಜ್ ಹೋಗೈ ತೋ ದೇಖೆಂಗೆ ಬೋಲ್ ಕೆ ಮಗರ್ ಅವ್ರ ಜನರಲ್ ಆಗ ಉಸ್ಲೆ ಇವನ್ ಹಮಾರೆ ಪಾಸ್ ಗಬ್ಬರ್ ಭಿ ಜೋ ಹೈ ನಾ ಟಿಕೆಟ್ ಪೂಜೆ ಥೆ ಇನ್ಕೂ ಹಮಾರೆ ಸುದರ್ಶನ್ ಕೋ ಸಬ್ಕೂ एक ये करके हमारे अयाज खान की जो भाई है नवाज खान उनके मिसेस को जो है ना हमारे पार्टी से दिए. और आपको मालूम है उन्हीं ने उनके पीछे हमारा पूरा शक्ति आपके कॉलोनी को है आपके साथ है. जीडीएस पार्टी हमारे देवेगौड़ा साहब और हमारे कुमार अन्ना और हमारे बंडप्पा साहब इन सबका शुक्रिया अदा करता हूँ. मेरे को डिस्ट्रिक्ट सेक्रेटरी का पोस्ट दिए हैं और जैसो मैं जेडीएस 32 वार्ड नंबर हमारे वाइफ घर में हमारे कैंडिडेट ठहराए हैं. और जैसो मैं इन सब जनता से ये अपील करता हूं कि मेरे को अच्छे भारी तरह से भारी इसमें वोट दिलाएं. और जैसो हर काम जैसा नाली हो रोड हो और पानी का प्रॉब्लम हो लाइट हो और सब इन सब जो भी काम रहेंगे कभी मुझे फ़ोन कीजिए और मेरे से काम लीजिए.
24 घंटे में कभी मैं अवेलेबल रहता हूँ, मैं और मेरे आदमी लोग, आपके हम घर के आदमी हैं। बीदर नूतन नगर पोलिस ठाणे पीएसआई श्रीमती तस्लीम अवर नेतृत्व में बीदर नगर संशयास्पद ओडाड़ी इबरन विचारण माड़ा बीदर नगर मुल्तानी कॉलोनिया 24 वर्ष असलम तंदे अब्दुल कलीम तेलंगाणा राज्य संगारेड्डी जिले जहीराबाद तालूक नेलसवाड़ी ग्राम 20 वर्ष आटो चालक मोहम्मद मुस्तक इबर 13 मोटर सैकल ओपिके बीदर जिला पोलिस वरिष्ठाधिकारी बीदर जिला पोलिस वरिष्ठाधिकारी नागेश डीलर हेचुवरी बीदर जिला पोलिस वरिष्ठाधिकारी डॉक्टर गोपाल बैकर्ड बीदर डीएसपी केएम सतीश नूतन नगर ठाणे सीपीआर कपिल देव अवर मार्गदर्शन नूतन नगर पोलिस ठाणे पीएसआई श्रीमती तस्लीम सिब्बंदी मोहन राज वीरण्ण प्रकाश शिवानंद जॉर्ज विश्वनाथ शेख मोदीन सुनील राठौर संतोष नायक शरणप्पा धनराज चंद्रकीर्ति पागर आरोपी असलम मोहम्मद मुस्ताक न्यायांग बंधन के ओपे मोटर वाहन कलर बंधी यशस्वी पोलिस तंड के बहुमान घोषणा दिनांक 29/8/2021 नूतन नगर ठाणी पीएसआई सिब्बंदियों मोटर सैकल कल्लतन प्रकरण इबरू संशयास्पद व्यक्ति हिड़ू प्रयत्न सिब्बंदी सहायता सदरी इबर हिड़ू विचार हिरे मोटर सैकल स्प्लेंडर प्लस बैक कल्लतन विचार असलम शेख असलम तंदे अब्दुल कलीम वयस 24 वर्ष मोहम्मद मुस्तिकम सलमान तंदे मैफोज वियम वयस 20 वर्ष नंतर ठाणे के तंदु हेच्चिन विचारणे बीदर नगर दल्लि ओंदु वर्षद अवधियल्लि ओट्टु 13 मोटर सैकल गळन्नु कळ्ळतन माडिरुवुदागि ओप्पिकोंडिरुत्तारे अवुगळल्लि नूतन नगर पोलिस ठाणेयल्लि 4 प्रकरणगळु दाखले इरुत्तारे सदरि आरोपितरु कळ्ळतन माडिद 13 मोटर सैकल गळन्नु नौबद्नल्लि इद्द ओंदु हाळु बिद्द कट्टडदल्लि बच्चिट्टिद्दु सदरि मोटर सैकल गळन्नु आरोपितरिंद जप्तिपडिसिकोळ्ळलागिदे COVID-19 ಗುಣಮುಖರಾದ ರೋಗಿಗಳಿಗೆ ಹಾಗೂ ಇನ್ನಿತರ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಾದ ದಮ್ಮು ಅಸ್ತಮದಿಂದ ಬಳಲುವ ಸಾಮಾನ್ಯ ನಾಗರಿಕರಿಗೆ ಉಪಯುಕ್ತವಾಗಿರುವ ಪಿಎಫ್ಟಿ ಯಂತ್ರವು ಇದೀಗ ಬೀದರ್ ನಗರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಿದೆ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಆಗಸ್ಟ್ 28ರಂದು ತಾವೇ ಖುದ್ದು ಬ್ರಿಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಪ್ರಥಮ ಪಿಎಫ್ಟಿ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಶ್ವಾಸಕೋಶದ ಆರೋಗ್ಯ ಸ್ಥಿತಿಯನ್ನು ಪರೀಕ್ಷಿಸಿಕೊಂಡರು ಈ ಮೂಲಕ ಪಿಎಫ್ಟಿ ಯಂತ್ರಕ್ಕೆ ಚಾಲನೆ ನೀಡಿದರು ಎದೆ ಮತ್ತು ಕ್ಷಯ ರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಯೋಗೇಶ್ ಕಾಂಶೆಟ್ಟಿ ಅವರು ಜಿಲ್ಲಾಧಿಕಾರಿಗಳ ಎದೆ ಪರೀಕ್ಷೆಯನ್ನು ನಡೆಸಿದರು ಪಿಎಫ್ಟಿ ಉಪಕರಣವನ್ನು ಸಂಸ್ಥೆಗೆ ನೀಡಿದ ಜಿಲ್ಲಾಧಿಕಾರಿಗಳಿಗೆ ಬ್ರಿಮ್ಸ್ ಆಸ್ಪತ್ರೆ ವೈದ್ಯರುಗಳು ಇದೇ ವೇಳೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬ್ರಿಮ್ಸ್ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಚಿಲ್ಲರ್ಗಿ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸತೀಶ್ ಮುಡುಬಿ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು